ನಿನ್ನೆ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸನ್ಮಾನ್ಯ ವಿರೋಧ ಪಕ್ಷದ ಮುಖಂಡರು ಮಾಜಿ ಮುಖ್ಯಮಂತ್ರಿಗಳು ಬರ್ತಾರೆ ಕೋಲಾರಕ್ಕೆ ಅಂತೇಳಿ ನನ್ನ ವೈಯಕ್ತಿಕವಾಗಿ ಕೂಡ ಸ್ವಲ್ಪ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ನನಗೆ. ಉತ್ತರ ಕರ್ನಾಟಕ ದಾವಣಗೆರೆ ಚಿತ್ರದುರ್ಗ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಈ ಭಾಗದಲ್ಲಿ ಸಿದ್ದರಾಮಯ್ಯ ಹೋದರೆ ನಮ್ಮ ಕಡೆ ಕರಗಾದಾಗ ಜನ ಹೆಂಗೆ ಸೇರ್ತಾರೆ ಹಂಗೆ ಸೇರ್ತಾರೆ. ವೈಯಕ್ತಿಕವಾಗಿ ಸ್ವಯಂ ಪ್ರೇರಣೆಯಿಂದ 10,000 ಜನಕ್ಕೆ ಕಡಿಮೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಸೇರೋದಿಲ್ಲ. ಅದೇ ಥರ ಇಲ್ಲಿ ಕೂಡ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಪಟಾಕಿ ಟುಸ್ಸಾಗೋಯ್ತು. ಸಿದ್ದರಾಮಯ್ಯನವರ ಈ ಏನು ಪ್ರವಾಸ ಇತ್ತು, ಚುನಾವಣೆಗೆ ನಿಂತ್ಕೋಬೇಕು, ಜನ ಏನು ಮಾತಾಡ್ತಾರೆ, ಏನು ಅನ್ಕೊತಾರೆ, ಜನ ಸೇರ್ತಾರ ಇಲ್ಲ ಅಂತ ಬಂದಿದ್ರಲ್ಲ ಚೆಕ್ ಮಾಡೋಕ್ಕೆ, ಅದು ಫೇಲ್ಯೂರ್ ಆಗೈತೆ. ಜನ ಇವರು ಕಳೆದ ಬಾದಾಮಿ ಕ್ಷೇತ್ರದಲ್ಲಿ ಗೆದ್ದು ಅಲ್ಲಿ ಏನು ಮಾಡಿದೆ, ಮತ್ತೆ ಇವಾಗ ಕೋಲಾರ ಕಡೆ ಬರಬೇಕು. ಸ್ವಂತ ತವರು ಕ್ಷೇತ್ರ ಚಾಮುಂಡೇಶ್ವರಿನಲ್ಲಿ 30-40 ಸಾವಿರ ಓಟಲ್ಲಿ ಸೋತು ಅಲ್ಲಿಗೋದ್ರು. ಈ ಥರ ಅವರು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾಗ ಜನಕ್ಕೆ ನಂಬಿಕೆ ಬರೋದಿಲ್ಲ. ನಮ್ಮ ಕರ್ನಾಟಕ ರಾಜಕಾರಣದಲ್ಲಿ ಯಡಿಯೂರಪ್ಪನವರು ಪ್ರಾರಂಭದಿಂದಲೂ ಈಗಲೂ ಕೂಡ ಅವ್ರು ಶಿಕಾರಿಪುರದಲ್ಲೇ ನಿಂತ್ಕೊಂಡು ಗೆಲ್ತಾ ಇದ್ದಾರೆ. ಧರ್ಮ ಸಿಂಗ್ ಅವರು ಕೂಡ ಗುಲ್ಬರ್ಗ ಜಿಲ್ಲೆ ಜೀವರ್ಗಿನಲ್ಲಿ 7 ಸಾರಿ ಗೆದ್ದವರು. ಖರ್ಗೆ ಅವರು ಕೂಡ ಗುಲ್ಬರ್ಗದಲ್ಲಿ ಅವರು ಕೂಡ 9 ಸಾರಿ ಗೆದ್ದವರು. ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋದಂಥ ಅವರು ಎಸ್ ಎಂ ಕೃಷ್ಣ ಇರ್ಬೋದು, ಅವರು ಫೇಲ್ಯೂರ್ ಆದರು. ಸಿದ್ದರಾಮಯ್ಯನವರು ಕೂಡ ತನ್ನ ಸ್ವಂತ ಕ್ಷೇತ್ರದಲ್ಲಿ ಜನಸೇವೆ ಮಾಡಬೇಕಾಗಿತ್ತು, ಮಾಡಿದರೆ ಅವರು ಕೂಡ ಅಲ್ಲಿ ಗೆಲ್ಲೋರು. ಹಾಗಾಗಿ ಸರ್ಕಾರ ದುಡ್ಡಲ್ಲಿ ಭಾಗಿಗೆ ಕೊಟ್ಟರೆ ಪ್ರಯೋಜನ ಆಗೋದಿಲ್ಲ, ಜನರ ಮನಸ್ಸಲ್ಲೂ ಕೂಡ ಮನುಷ್ಯ ಬರಬೇಕು. ಹಾಗಾಗಿ ಇವತ್ತು ಕೋಲಾರ ಕ್ಷೇತ್ರದ ಪ್ರವಾಸ ಸಂಪೂರ್ಣವಾಗಿ ಅವರು ಮಾಡಿರ್ತಕ್ಕಂಥ ಟೂರು ಫೇಲ್ಯೂರ್ ಆಗೈತೆ. ಇವರು ಮುಗ್ದೋಗ್ತಾರೆ ಅಂತೇಳಿ ಸಿದ್ದರಾಮಯ್ಯನ ಕರ್ತಾವ್ರು ಅಷ್ಟೇ. ಇವತ್ತು ಸರ್ವೇಗಳಲ್ಲಿ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ JDSನವರು ಕಾಂಗ್ರೆಸ್ನವರು BJPಯವರು ಎಲ್ಲ ಸರ್ವೆ ಮಾಡಿಸೋರು. ಯಾವ ಸರ್ವೆನಲ್ಲೂ ಕೂಡ ರಮೇಶ್ ಕುಮಾರ್ ಗೆಲ್ತಾರೆ ಅಂತೇಳಿ ಬರ್ತಾಯಿಲ್ಲ. ಅಲ್ಲಿ ಇವತ್ತು ಕೂಡ ಮೇಲ್ಗೈ ವೆಂಕಟಶಿವರೆಡ್ಡಿ ಇದೆ. ಹಾಗಾಗಿ ಸಿದ್ದರಾಮಯ್ಯ ಬಂದರೆ ನಮಗೂ ಒಂದು 10,000 ಓಟ್ ಪ್ಲಸ್ ಆಗ್ಬೋದು ಅನ್ನೋ ತಪ್ಪು ಕಲ್ಪನೆಯಿಂದ ಇವತ್ತು ಸಿದ್ದರಾಮಯ್ಯನವ್ರಿಗೆ ಬರೋಕ್ಕೆ ಹೇಳ್ತಾ ಇದ್ದಾರೆ. ವರ್ತೂರು ಪ್ರಕಾಶ್ ಒಂಥರ ಹುಲಿ ಇದ್ದಂಗೆ, ಹುಲಿ ಥರ, ಆ ಥರ ಕೆಟ್ಟ ತೀರ್ಮಾನ ತಗೊಳ್ಳೋವಂಥ ಮನುಷ್ಯ ನಾನಲ್ಲ. ಇನ್ನೂ ನಾನೇ ಕೈ ಕಾಲು ಹಿಡಿದು ಸಿದ್ದರಾಮಯ್ಯನ BJPಗೆ ಕರ್ಕೊಂಬಿಡ್ತೀನಿ. ನಾನು ಸಿದ್ದರಾಮಯ್ಯನ ಜೊತೆಗೆ ಹೋಗೋ ವಿಚಾರವೇ ಇಲ್ಲ. ಒಂದೇ ಸಮುದಾಯ ರಾಜಕಾರಣ ಇದು. ಹಾಗಾಗಿ ಯಾವುದೇ ತೀರ್ಮಾನ ನಾನು ತಗೊಳ್ಳೋದಿಲ್ಲ. ಮತ್ತು ಅದು ಮೇಲಾಗಿ ನಮ್ಮದು ಭಾರತೀಯ ಜನ ರಾಷ್ಟ್ರೀಯ ಪಕ್ಷ, ಯಾರು ವರ್ಚಸ್ಸಿದೆ, ಯಾರು ಗೆಲ್ತಾರೆ, ಪಕ್ಷದ ಪರವಾಗಿ ಯಾರು ಕೆಲಸ ಮಾಡ್ತಾವ್ರೆ, ಹಿಂದುತ್ವದ ಪರವಾಗಿ ಯಾರು ಕೆಲಸ ಮಾಡ್ತಾವ್ರೆ ಅನ್ನೋದನ್ನ ಡೆಲ್ಲಿಯಿಂದ ನೋಡ್ತಾರೆ, ರಿಪೋರ್ಟ್ ತರಿಸ್ಕೊತಾರೆ. ಅವ್ರು ಯಾರಿಗೆ ಸೀಟ್ ಕೊಟ್ಟರೆ ಅವರು ಅಭ್ಯರ್ಥಿ ಆಗ್ತಾರೆ, ನನಗೆ ಸೀಟ್ ಕೊಟ್ಟರೆ ನಾನೇ ಅಭ್ಯರ್ಥಿ ಆಗ್ತೀನಿ.